ಇವತ್ತು ರಾಜ್ಯಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಇದು ಬೆಂಗಳೂರು ಚಿಕ್ಕಬಳ್ಳಾಪುರ ದಾವಣಗೆರೆಯಲ್ಲಿ ಸಮಾವೇಶಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮೊದಲು ಚಿಕ್ಕಬಳ್ಳಾಪುರದಲ್ಲಿ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡ್ತಾರೆ ನಂತರ ಬೆಂಗಳೂರಲ್ಲಿ ವೈಟ್ ಫೀಲ್ಡ್ ಕೆಆರ್ಪುರ ಮೆಟ್ರೋ ಮಾರ್ಗಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಗಳು ನಮ್ಮ ಮಧ್ಯಾಹ್ನ ದಾವಣಗೆರೆಯಲ್ಲಿ ನಡೆಯಲಿರುವಂತ ವಿಜಯ ಸಂಕಲ್ಪ ಮಹಾಸಂಗಮ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ ಒಟ್ಟು ಮೂರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು ಇವತ್ತು ರಾಜ್ಯಕ್ಕೆ ಬರ್ತಾ ಇರುವಂತ ಸಂದರ್ಭದಲ್ಲಿ ಸಂಪೂರ್ಣವಾದಂತ ಉಚಿತ ವೈದ್ಯಕೀಯ ಕಾಲೇಜು ಮತ್ತೆ ಆಸ್ಪತ್ರೆಯನ್ನ ಫಸ್ಟ್ ಚಿಕ್ಕಬಳ್ಳಾಪುರದಲ್ಲಿ ಲೋಕಾರ್ಪಣೆ ಮಾಡಲಿದ್ದಾರೆ ಇದೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವಪ್ರಸಾದ್ ಇವತ್ತು ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ ಫಸ್ಟ್ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾರೆ ಯಾವ ರೀತಿಯಾಗಿ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಎಷ್ಟೊತ್ತಿಗೆ ಬರ್ತಾರೆ ಪೃಥ್ವಿರಾಜ್ ಒಟ್ಟು ಇವತ್ತು ಮೂರು ಕಾರ್ಯಕ್ರಮಗಳಲ್ಲಿ ಮೋದಿ ಅವರು ಭಾಗಿಯಾಗುವ ಮೂಲಕ ಮಿಂಚಿನ ಸಂಚಾರವನ್ನ ರಾಜ್ಯದಲ್ಲಿ ಮಾಡಲಿದ್ದಾರೆ ಮೊದಲಿಗೆ ಎಚ್ಎಲ್ ಗೆ ಸುಮಾರು 10:25 ಕ್ಕೆ ಪ್ರಧಾನಿ ಮೋದಿ ಅವರು ಬರ್ತಾರೆ ಅಲ್ಲಿಂದ ಹೊರಡುವಂತ ಮೋದಿ ಚಿಕ್ಕಬಳ್ಳಾಪುರಕ್ಕೆ 10:50 ಕ್ಕೆ ಚಿಕ್ಕಬಳ್ಳಾಪುರಕ್ಕೆ ತಲುಪತಲಿದ್ದಾರೆ ಅದಾದ ಬಳಿಕ 11:15 ಕ್ಕೆ ಎಕ್ಸಾಕ್ಟ್ ಆಗಿ ಅಲ್ಲಿರುವಂತ ಒಂದು ಮಧುಸೂದನ್ ಸಾಹಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಕೇಂದ್ರ ಜೊತೆಗೆ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡುತ್ತಾರೆ ಅದಾದ ಬಳಿಕ ಮತ್ತೆ 1:45 ಕ್ಕೆ ಬೆಂಗಳೂರಿಗೆ ಆಗಮಿಸುತ್ತಾರೆ ಬೆಂಗಳೂರಿನಂತ ವೈಟ್ ಫೀಲ್ಡ್ ಮೆಟ್ರೋ ಸ್ಟೇಷನ್ ಏನು ಉದ್ಘಾಟನೆಗೆ ಸಿದ್ಧತೆಗೊಂಡಿದೆ ಸೋ ಅದನ್ನ ಉದ್ಘಾಟನೆ ಮಾಡುತ್ತಾರೆ ಅದಾದ ಬಳಿಕ 2 ಗಂಟೆಗೆ ಎಕ್ಸಾಕ್ಟ್ ಆಗಿ ಒಂದು ಚಾಲನೆ ನೀಡಿದ ಬಳಿಕ ಮತ್ತೆ ಅವರು ಮೆಟ್ರೋ ರೈಲಿನಲ್ಲಿ ಪ್ರಯಾಣವನ್ನ ಮಾಡುತ್ತಾರೆ ಈ ಒಂದು ವೈಟ್ ಫೀಲ್ಡ್ ನಿಂದ ಕೆಆರ್ ಪುರಂವರೆಗೂ ಕೂಡ ಮೆಟ್ರೋ ರೈಲಿನಲ್ಲಿ ಪ್ರಯಾಣ ಮಾಡುವಂತ ಮೂಲಕ ಮೋದಿ ಅವರು ಬೆಂಗಳೂರಿನ ಮೆಟ್ರೋವನ್ನ ಕೂಡ ಫೀಲ್ ಮಾಡ್ತಾರೆ ಅದಾದ ಬಳಿಕ ಮತ್ತೆ 3:20 ಕ್ಕೆ ಬೆಂಗಳೂರಿನಿಂದ ಹೆಲಿಕಾಪ್ಟರ್ ಮೂಲಕ ಹೊರಡುತ್ತಾರೆ ಅದಾದ ಬಳಿಕ ದಾವಣಗೆರೆಯಲ್ಲಿ ಏನು ಆಯೋಜನೆ ಮಾಡಿರುವಂತ ಒಂದು ವಿಜಯ ಸಂಕಲ್ಪ ಸಮಾರೋಪ ಸಮಾರಂಭ ಏನಿದೆ ಈ ಒಂದು ಸಮಾರಂಭದಲ್ಲಿ ಯಾತ್ರೆ ಒಂದು ಭಾಗಿಯಾಗ್ತಾರೆ ಸುಮಾರು 4:10 ಕ್ಕೆ ಇಲ್ಲಿಗೆ ಬರ್ತಾರೆ ಅದಾದ ಬಳಿಕ 5:15 ಕ್ಕೆ ಅಲ್ಲಿಂದ ಹೊರಟು ದಾವಣಗೆರೆಯಿಂದ ಹೊರಟು ಶಿವಮೊಗ್ಗಕ್ಕೆ ಬಂದು ಶಿವಮೊಗ್ಗದಿಂದ ಸುಮಾರು 5:50 ಕ್ಕೆ ವಿಮಾನದ ಮೂಲಕ ಮತ್ತೆ ವಾಪಸ್ ದೆಹಲಿಗೆ ಪ್ರಯಾಣವನ್ನ ಮಾಡ್ತಾರೆ ಅದರಲ್ಲೂ ಕೂಡ ವಿಜಯ ಸಂಕಲ್ಪ ಸಮಾರೋಪ ಯಾತ್ರೆಯನ್ನ ಏನು ಮಾಡ್ತಾ ಇರುವಂತದ್ದು ಸುಮಾರು 10 ಲಕ್ಷ ಜನ ಇದೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಇಷ್ಟು ಜನರನ್ನ ಒಂದು ಕಡೆ ಸೇರಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಚುನಾವಣೆ ಹತ್ತಿರ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಆಗಿರುವಂತಹ ಅಭಿವೃದ್ಧಿ ಜೊತೆಗೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಟ್ಟಿರುವಂತದ್ದು ಬಿಜೆಪಿ ಸರ್ಕಾರದಲ್ಲಿ ಆಗಿರುವಂತಹ ಅಭಿವೃದ್ಧಿ ಎಲ್ಲಾ ವಿಚಾರಗಳನ್ನ ಇವತ್ತು ಮೋದಿ ಅವರು ವಿಜಯ ಸಂಕಲ್ಪ ಸಮಾರೋಪ ಸಮಾರಂಭದಲ್ಲಿ ಹೇಳಿದ್ದಾರೆ ಅದರ ಜೊತೆಗೆ ಏನು ಚಿಕ್ಕಬಳ್ಳಾಪುರದಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಒಂದು ಈ ಒಂದು ಕಾಲೇಜಿನ ಜೊತೆಗೆ ಇವತ್ತು ವೈಟ್ ಫೀಲ್ಡ್ ಮೆಟ್ರೋ ಸ್ಟೇಷನ್ ಅನ್ನು ಕೂಡ ಉದ್ಘಾಟನೆ ಮಾಡ್ತಿದ್ದಾರೆ ವೈಟ್ ಫೀಲ್ಡ್ ಮೆಟ್ರೋ ಸ್ಟೇಷನ್ ಬಳಿ ಸುಮಾರು 1.5 ಕಿಲೋಮೀಟರ್ ರೋಡ್ ಶೋ ಕೂಡ ನಡೆಯಲಿದೆ ಜೊತೆಗೆ ದಾವಣಗೆರೆಯಲ್ಲೂ ಕೂಡ ಅಷ್ಟೇ ಭದ್ರತೆ ದೃಷ್ಟಿಯಿಂದ ರೋಡ್ ಶೋ ಏನಿತ್ತು ರೋಡ್ ಶೋ ಬದಲಿಗೆ ಏನು ಪೆಂಡಲ್ಗಳನ್ನು ಹಾಕಿದಾರಲ್ಲ ಅಲ್ಲಿಯೇ ಒಂದು ರೋಡ್ ಶೋ ಕೂಡ ಮಾಡಲಿದ್ದಾರೆ ಮೋದಿ ಅವರು ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ